ಕೊರೋನಾ ತಡೆಗಟ್ಟುವಲ್ಲಿ ಪೊಲೀಸರು ವೈದ್ಯರು ಪೌರಕಾರ್ಮಿಕರು ಆಶಾ ಕಾರ್ಯಕರ್ತರು ಹಗಲಿರುಳು ಎನ್ನದೆ ಶ್ರಮಿಸುತ್ತಾ ಇದ್ದಾರೆ ಇನ್ನ ಕೊರೋನಾ ವಾರಿಯರ್ಸ್ ಗೆ ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷ ಧಮಕಿ ಹಾಕಿದ್ದಾರೆ ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೆಆರ್ ಪೇಟೆಯಲ್ಲಿ ನಿಷೇಧಾಜ್ಞೆಯನ್ನ ವಿಜಯ್ ಕುಮಾರ್ ಉಲ್ಲಂಘನೆ ಮಾಡಿದ್ದಾರೆ ರಾತ್ರಿ ವೇಳೆ ಕಾರು ನಿಲ್ಲಿಸಿಕೊಂಡು ಬಿಜೆಪಿ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಹರಟೆ ಹೊಡಿತಾ ಇರ್ತಾರೆ ವೇಳೆ ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ಮನೆಗೆ ತೆರಳುವಂತೆ ಪೊಲೀಸ್ ಸಿಬ್ಬಂದಿ ಸೂಚನೆಯನ್ನು ಕೊಡುತ್ತಾರೆ ಈ ವೇಳೆ ಪ್ರೊಬೇಷನರಿ ಪಿಎಸ್ಐ ನಿಕಿತಾ ಮೇಲೆ ಜಿಲ್ಲಾಧ್ಯಕ್ಷ ತನ್ನ ದರ್ಪವನ್ನು ತೋರಿಸಿದ್ದಾರೆ ನಾನು ಯಾರು ಗೊತ್ತಾ ನಿಮಗೆ ಎಲ್ಲೋ ಪೋಸ್ಟಿಂಗ್ ಸಿಗದಂತೆ ಮಾಡುವೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂದು ಸಿಎಂ ಗೆ ದೂರು ಕೊಡುವೆ ಮಹಿಳಾ ಪಿಎಸ್ಐ ಸೇರಿ ಪೊಲೀಸರ ಮೇಲೆ ಜಿಲ್ಲಾಧ್ಯಕ್ಷ ವಿಜಯ್ ದರ್ಪವನ್ನು ತೋರಿಸಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ವಿರುದ್ಧ ಮಹಿಳಾ ಪಿಎಸ್ಐ ನಿಕಿತಾ ದೂರನ್ನು ಕೊಟ್ಟಿದ್ದಾರೆ ಎಸ್ ಕೊರೋನಾ ವಾರಿಯರ್ಸ್ ಗೆ ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷ ಧಮಕಿಯನ್ನ ಹಾಕಿರುವಂತದ್ದು ರಾತ್ರಿ ವೇಳೆ ಕಾರ್ ನಿಲ್ಲಿಸಿಕೊಂಡು ಹರಟೆ ಹೊಡಿತಾ ಇರ್ತಾರೆ ಆ ಸಂದರ್ಭದಲ್ಲಿ ಮನೆಗೆ ತೆರಳುವಂತೆ ಸೂಚನೆಯನ್ನ ಪೊಲೀಸ್ ಸಿಬ್ಬಂದಿ ಕೊಡ್ತಾರೆ ಆ ವೇಳೆ ಪ್ರೊಬೇಷನರಿ ಪಿಎಸ್ಐ ನಿಕಿತಾ ಮೇಲೆ ಜಿಲ್ಲಾಧ್ಯಕ್ಷ ತನ್ನ ದರ್ಪವನ್ನ ತೋರಿಸಿದ್ದಾರೆ ನಾನು ಯಾರು ಗೊತ್ತಾ ನಿನಗೆ ಎಲ್ಲೂ ಪೋಸ್ಟಿಂಗ್ ಸಿಗದಂತೆ ಮಾಡುವೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆಂದು ಸಿಎಂ ಗೆ ದೂರು ಕೊಡುವೆ ಅಂತ ಹೇಳಿದ್ದಾರೆ ನಾ ಮಹಿಳಾ ಪಿಎಸ್ಐ ಸೇರಿ ಪೊಲೀಸರ ಮೇಲೆ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ದರ್ಪವನ್ನು ತೋರಿರುವಂಥದ್ದು ಬಿಜೆಪಿ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ವಿರುದ್ಧ ಮಹಿಳಾ ಪಿಎಸ್ಐ ನಿಖಿತಾ ದೂರನ್ನು ಕೊಟ್ಟಿದ್ದಾರೆ ವಿಜಯ್ ಕುಮಾರ್ ವಿರುದ್ಧ ಐಪಿಸಿ ಸೆಕ್ಷನ್ 353ರಡಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು ಮಹಿಳಾ ಪಿಎಸ್ಐ ನಿಂದಿಸಿದ ಜಿಲ್ಲಾಧ್ಯಕ್ಷ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ಜವಾಬ್ದಾರಿಯುತ ಗೌರವಯುತ ಹುದ್ದೆಯಲ್ಲಿರುವಂಥವ್ರು ಈ ರೀತಿಯಾಗಿ ಮಾಡಿದ್ರೆ ಜನಸಾಮಾನ್ಯರು ಏನು ಮಾಡಬೇಕು ಹಾಗಿದ್ರೆ ಕೆಆರ್ ಪೇಟೆಯಲ್ಲಿ ನಿಷೇಧಾಜ್ಞೆಯನ್ನು ವಿಜಯ್ ಕುಮಾರ್ ಅವರು ಉಲ್ಲಂಘನೆ ಮಾಡ್ತಾರೆ ಕೊರೋನಾ ತಡೆಗಟ್ಟುವಲ್ಲಿ ಪೊಲೀಸರು ವೈದ್ಯರು ಪೌರಕಾರ್ಮಿಕರು ಆಶಾ ಕಾರ್ಯಕರ್ತರು ಹಗಲಿರುಳು ಎನ್ನದೆ ಶ್ರಮ ಪಡ್ತಾ ಇದ್ದಾರೆ ಆದರೆ ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಗೌರವವನ್ನು ಎಲ್ಲಿ ಸಲ್ಲಿಸ್ತಾರೆ ಇಂಥವ್ರು ಆಗಿದ್ರೆ ರಾತ್ರಿ ವೇಳೆ ಕಾರ್ ನಿಲ್ಲಿಸಿಕೊಂಡು ಬಿಜೆಪಿ ಜಿಲ್ಲಾಧ್ಯಕ್ಷ ಹರಟೆ ಹೊಡಿತಾ ಇರ್ತಾರೆ ಆ ವೇಳೆ ನಿಷೇಧಾಜ್ಞೆ ಇರುತ್ತೆ ಹೀಗಾಗಿ ಮನೆಗೆ ತೆರಳುವಂತೆ ಸೂಚನೆಯನ್ನು ಕೊಡ್ತಾರೆ ಆದರೆ ಪಿಎಸ್ಐ ನಿಖಿತಾ ಮೇಲೆ ಜಿಲ್ಲಾಧ್ಯಕ್ಷ ತನ್ನ ದರ್ಪವನ್ನು ತೋರಿರುವಂಥದ್ದು ನಾನು ಯಾರು ಗೊತ್ತಾ ನಿನಗೆ ಎಲ್ಲೂ ಪೋಸ್ಟಿಂಗ್ ಸಿಗದಂತೆ ಮಾಡುವೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂದು ಸಿಎಂಗೆ ದೂರು ಕೊಡುವೆ ಮಹಿಳಾ ಪಿಎಸ್ಐ ಸೇರಿ ಪೊಲೀಸರ ಮೇಲೆ ವಿಜಯ್ ಕುಮಾರ್ ದರ್ಪವನ್ನು ತೋರಿಸಿದ್ದಾರೆ